ಸ್ವಾಗತ, ನಾನು ದಾಕ್ಷಾಯಣಿ. ವಿರಾಜಪೇಟೆ ನಗರ ಆಟೋವೊಂದರಲ್ಲಿ 41,000 ಬೆಲೆ ಬಾಳುವ 1 ಕೆಜಿ ತೂಕದ ಗಾಂಜಾವನ್ನು ಪೊಲೀಸರು ತನ್ನ ವಶಕ್ಕೆ ಪಡಿಸಿಕೊಂಡಿದ್ದಾರೆ. ವಿರಾಜಪೇಟೆ ನಗರ ಆಟೋವೊಂದರಲ್ಲಿ 41,000 ಬೆಲೆ ಬಾಳುವ 1 ಕೆಜಿ ತೂಕದ ಗಾಂಜಾವನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ತಪಾಸಣೆ ಮಾಡಿದಾಗ ಆಟೋ ಗೋಣಿಕೊಪ್ಪದ ಕಡೆಯಿಂದ ಬರುತ್ತಿರುವ ಆಟೋ ಎಂದು ನಗರದ ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಜುಲೈ 2ರಂದು ಪ್ರತಿಜ್ಞಾ ದಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇದರ ಬಗ್ಗೆ ತುಮಕೂರು ಜಿಲ್ಲೆಯ ಮಾಜಿ ಶಾಸಕರು ಮಾತನಾಡಿದ್ದಾರೆ. ಜುಲೈ 2ರಂದು ಡಿಕೆ ಶಿವಕುಮಾರ್ ಅವರು ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಳ್ಳುವ ಸಂಬಂಧ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದು ಅದರಂತೆ ತುಮಕೂರು ನಗರದಲ್ಲಿಯೂ ಸಕಲ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದು ನಗರದ 35 ವಾರ್ಡ್ಗಳಲ್ಲಿಯೂ ಪದಗ್ರಹಣ ಕಾರ್ಯಕ್ರಮದ ವೀಕ್ಷಣೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳುತ್ತಿರುವುದಾಗಿ ತುಮಕೂರು ನಗರ ಜಿಲ್ಲೆ ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ತಿಳಿಸಿದ್ದಾರೆ. ರಿಪೋರ್ಟರ್ ದೇವರಾಜ್ ಕೆಎನ್, ತುಮಕೂರು ಜಿಲ್ಲೆ. ಕಾರ್ಯದರ್ಶಿಯಾಗಿ ಪದಗ್ರಹಣ ಮಾಡಲಿದ್ದಾರೆ. ಇವರೆಲ್ಲರಿಗೂ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜುಲೈ 2ನೇ ತಾರೀಕು ಪ್ರತಿಜ್ಞಾ ದಿನವಾಗಿ ಈ ಪದಗ್ರಹಣದ ಕಾರ್ಯಕ್ರಮವನ್ನು ರಾಜ್ಯದ ವಿವಿಧ ಟಿವಿ ಚಾನೆಲ್ಗಳಲ್ಲಿ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ನೇರ ಪ್ರಸಾರ ಆಗಲಿದೆ. ತುಮಕೂರು ನಗರದಲ್ಲೂ ಕೂಡ 35 ವಾರ್ಡ್ಗಳಲ್ಲಿ. ಮಂಡ್ಯದ ಸುಭಾಷ್ ನಗರದಲ್ಲಿ ಕೊರೋನಾ ಪಾಸಿಟಿವ್ ಬಂದ ಕಾರಣ 7ನೇ ಕ್ರಾಸ್ ಅನ್ನು ಸಂಪೂರ್ಣವಾಗಿ ಸೀಲ್ ಡೌನ್ ಮಾಡಲಾಗಿದೆ. ಮಂಡ್ಯದ ಸುಭಾಷ್ ನಗರದ 7ನೇ ಕ್ರಾಸ್ ಅನ್ನು ಸಂಪೂರ್ಣವಾಗಿ ಸೀಲ್ ಡೌನ್ ಮಾಡಲಾಗಿದೆ. ಸದರಿ ರಸ್ತೆಯ ವ್ಯಕ್ತಿಗೆ ಕೊರೋನಾ ಸೋಂಕು ಬಂದ ಕಾರಣ ಸೀಲ್ ಡೌನ್ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ದಾಕ್ಷಾಯಣಿ. ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಕಾವೇರಿ ಎಕ್ಸ್ಪ್ರೆಸ್. ಸಾಟಿ ಇಲ್ಲದ ಸುದ್ದಿ ನಮ್ಮ ಗುರಿ. ಸುವರ್ಣ ಕಾವೇರಿ ಎಕ್ಸ್ಪ್ರೆಸ್ ಈ ಒಂದು ಹೊಸ ಚಾನೆಲ್ಲು ನಮ್ಮ ಕನ್ನಡಿಗರಿಗಾಗಿ, ಕನ್ನಡದ ಏಳಿಗೆಗಾಗಿ, ಕನ್ನಡದ ಒಳಿತಿಗಾಗಿ ಪ್ರಾರಂಭ ಆಗ್ತಾ ಇದೆ. ಅವರಿಗೆ ಇಂಥ ಒಂದು ಸುಸಂದರ್ಭದಲ್ಲಿ ಒಂದು ಶುಭ ಹಾರೈಕೆಯನ್ನು ಮಾಡೋಣ. ಆ ಚಾನಲ್ ಒಳ್ಳೆಯದಾಗಲಿ, ಆ ಚಾನಲ್ನಿಂದ ಕರ್ನಾಟಕಕ್ಕೆ ಒಳ್ಳೆಯದಾಗಲಿ, ಇಡೀ ಜನತೆಗೆ ಒಂದು ಶುಭ ವಾರ್ತೆಯನ್ನು ಕೊಡುವಂಥ ಚಾನಲ್ ಆಗಲಿ ಅಂತ ಆಶಿಸ್ತೀನಿ. ಶುಭವಾಗಲಿ. ನಮಸ್ಕಾರ ಸ್ನೇಹಿತರೆ, ಭಾಳ ಸಂತಸದ ದಿನ ಇವತ್ತು. ನಮ್ಮ ಕರ್ನಾಟಕ ಟಿವಿ ಚಾನೆಲ್ಗಳ ಮಾಧ್ಯಮ ಲೋಕಕ್ಕೆ ಸುವರ್ಣ ಕಾವೇರಿ ಎಕ್ಸ್ಪ್ರೆಸ್ ಚಾನೆಲ್ನ ಸೇರ್ಪಡೆಯಾಗಿದೆ. ಅದರ ರೂವಾರಿಯಾದ ನಮ್ಮ ಡಾಕ್ಟರ್ ಅನೀಫ್ ಮತ್ತು ಸ್ನೇಹಿತರು ಬಹುದಿನಗಳಿಂದ ಭ್ರಷ್ಟಾಚಾರ ನಿರ್ಮೂಲನ ಮತ್ತು ಕಾರ್ಮಿಕರ ಸಮಸ್ಯೆಗಳ ಬೋಣೆಗಳಿಗೆ ಅವರು ಸಾಕಷ್ಟು ಸ್ಪಂದಿಸುತ್ತಾ, ಮತ್ತು ಈಗ ರೀಸೆಂಟ್ಲಿ ಕೊರೋನಾ ಸಮಸ್ಯೆಗಳಿಂದ ಬಳಲುತ್ತಿದ್ದ ಸಾಕಷ್ಟು ಸ್ನೇಹಿತರುಗಳಿಗೆ ಅನ್ನ ಆಹಾರವನ್ನು ಕೊಟ್ಟು ದಿನನಿತ್ಯ 24 ಗಂಟೆಗಳ ಕೆಲಸ ಮಾಡಿರ್ತಾರೆ. ಅಂಥ ಒಂದು ಮಾನವೀಯ ದೃಷ್ಟಿಯಲ್ಲಿ ಕೆಲಸ ಮಾಡ್ತಾ ಬರ್ತಕ್ಕಂಥ ಡಾಕ್ಟರ್ ಅನೀಫ್ ಮತ್ತು ಅವರ ಸ್ನೇಹಿತರುಗಳು ಒಳ್ಳೆ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಇದು ಸುವರ್ಣ ಕಾವೇರಿ ಎಕ್ಸ್ಪ್ರೆಸ್ ಚಾನೆಲ್ನಲ್ಲಿ ನ್ಯೂಸ್ ಮತ್ತು ಎಂಟರ್ಟೈನ್ಮೆಂಟ್ ಎರಡೂ ಚಾನೆಲ್ಗಳನ್ನು ಸೇರ್ಪಡೆಗೊಂಡಿದೆ. ಬಹುಶಃ ಮುಂಬರುವ ದಿನಗಳಿಗೆ ಕನ್ನಡಿಗರಿಗೆ ಮತ್ತು ಕರ್ನಾಟಕ ಜನತೆಗೆ ಬೇಕಾದಂಥ ವಿಸ್ತಾರವಾದ ಸುದ್ದಿಗಳಿರ್ಬೋದು, ಮತ್ತು ಬೇಕಾದಂಥ ಒಂದು ಮನೋರಂಜನೆ ಕಾರ್ಯಕ್ರಮಗಳನ್ನು ಕೊಡಲಿಕ್ಕೆ ಅವ್ರು ಬರ್ತಾಯಿದ್ದಾರೆ. ನನಗೆ ಭಾಳ ಸಂತೋಷ, ಯಾಕಂದರೆ ಡಾಕ್ಟರ್ ಅನೀಫ್ರವರು ಭಾಳಷ್ಟು ಬಾರಿ ನನ್ನ ಜೊತೆ ಟಿ ವಿ ಮಾಧ್ಯಮ ಲೋಕದಲ್ಲಿ ಚರ್ಚೆಯಲ್ಲಿ ಪಾಲ್ಗೊಂಡು ಅದನ್ನು ಅವರ ಎಲ್ಲ ಕಾರ್ಯಕ್ರಮಗಳನ್ನು ಕರೆಸ್ಕೊಳ್ತಾಯಿದ್ರು. ಬಹುಶಃ ಒಂದು ಸಮಾಜಮುಖಿಯಾಗಿ ಜನಪರ ಸ್ನೇಹಿಯಾಗಿ ಒಳ್ಳೆ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಅವರಲ್ಲಿರ್ತಕ್ಕಂಥ ಎನರ್ಜಿ ಮತ್ತು ಅವರ ಸ್ನೇಹಿತರ ತಂಡ ನನಗೆ ಭಾಳ ಮೆಚ್ಚುಗೆಯಾಗಿದೆ. ಈ ಶುಭ ಸಂದರ್ಭದಲ್ಲಿ ಸುವರ್ಣ ಕಾವೇರಿ ಎಕ್ಸ್ಪ್ರೆಸ್ನ ಎಂಟರ್ಟೈನ್ಮೆಂಟ್ ಚಾನಲ್ಲು ಮತ್ತು ನ್ಯೂಸ್ ಚಾನಲ್ಗೆ ಶುಭವಾಗಲಿ, ಜಯವಾಗಲಿ. ಮತ್ತು ಇವರು ಎಲ್ಲ ಚಾನಲ್ಗಳಂತೆ ಮುಂದೆ ಬರುವ ಎಲ್ಲ ಲಕ್ಷಣಗಳು ಇವರಲ್ಲಿದೆ. ದೇವರು ಇವರೆಲ್ಲರಿಗೂ ಆಶೀರ್ವಾದ, ಆಯು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಸುವರ್ಣ ಕಾವೇರಿ ಎಕ್ಸ್ಪ್ರೆಸ್ ಅನ್ನೋ ಒಂದು ಹೊಸ ಚಾನೆಲ್ ಶುರುವಾಗ್ತಿದೆ, ಎಂಟರ್ಟೈನ್ಮೆಂಟ್ ಹಾಗೂ ನ್ಯೂಸ್. ಸೊ ಎಲ್ರಿಗೂ ಈ ಒಂದು ಚಾನಲ್ನಿಂದ ಮನೋರಂಜನೆ ಸಿಗುತ್ತೆ ಅಂತ ಆಶಿಸ್ತೀನಿ. ಸೊ ಅದರಂತೆ ಡಾಕ್ಟರ್ ಹನೀಫ್ ಅವ್ರಿಗೆ ಈ ಒಂದು ಪ್ರಯತ್ನಕ್ಕೆ ಶುಭ ಹಾರೈಸ್ತಾ ಇದ್ದೀನಿ. ಅವರು ಡಾಕ್ಟರ್ ಹನೀಫ್ ಅವರು ಸಾಕಷ್ಟು ಕೊರೋನಾ ಇಂದ ಪೀಡಿತರಿಗೆ ಮತ್ತು ಅಥವಾ ಕೊರೋನಾದಿಂದ ಏನೇನೆಲ್ಲ ಸಮಸ್ಯೆಗಳು ಎದುರಾಗ್ತಿದೆ ಅಂಥವ್ರಿಗೆ ತುಂಬ ಹೆಲ್ಪ್ ಮಾಡ್ತಿದ್ದಾರೆ ಅಂತ ಕೇಳ್ಪಟ್ಟೆ. ಸೊ ಅದಕ್ಕೆ ಅವರಿಗೆ ನಮ್ಮ ಕಡೆಯಿಂದ ಚಿರಋಣಿ. ಜೊತೆಗೆ ಇಂಥ ಇನ್ನೂ ಹಲವಾರು ಕಾರ್ಯಗಳು ಅವರು ಮಾಡಲಿಕ್ಕೆ ಮತ್ತು ನಡೆಸ್ಕೊಂಡು ಬರಲಿಕ್ಕೆ ದೇವರವ್ರಿಗೆ ಒಳ್ಳೆಯ ಶಕ್ತಿನ ಕೊಡಲಿ ಅಂತ ಹಾರೈಸ್ತೀನಿ. ಮತ್ತು ಈ ಒಂದು ಎಂಟರ್ಟೈನ್ಮೆಂಟ್ ಚಾನಲ್ ಮತ್ತು ನ್ಯೂಸ್ ಚಾನಲ್ ಅವ್ರಿಗೆ ಅವರ ತಂಡ ಎಲ್ಲರಿಗೂ ಶುಭವನ್ನು ಹಾರೈಸ್ತೀನಿ.